ಭಾಸ್ಕರ್ ಅವರು ಕಮಿಷನರ್ ಆಗಿದ್ದಾಗ ಅಷ್ಟೇ ಜನಕ್ಕೆ ಗೊತ್ತು, ಪೊಲಿಟಿಕಲಿ ಅವರು ಯಾರು ಅಂತ ಗೊತ್ತಿಲ್ಲ ಜನಕ್ಕೆ ಅನ್ನೋದು ರಾಜೇಶ್ ವಿ ಬಸಗಿರಳ್ಳಿಯವರ ಅಭಿಪ್ರಾಯ. ಅಲ್ಲ ಈಗ ನಾವು ವೈಯಕ್ತಿಕ ವಿಚಾರ ಬೇಡ, ಅಲ್ಲ ಭಾಸ್ಕರ್ ಅಲ್ಲ ನಾನು ಹೇಳ್ತೀನಿ, ಭಾಸ್ಕರ್ ಅವರು ಪೃಥ್ವಿ ಸರ್ ಅವರು ಅದಲ್ಲ, ನಮಗೆ ಮೇನ್ ಏನು ಆಮ್ ಆದ್ಮಿ ಪಾರ್ಟಿ ಪರ್ಕೆ. ಓಕೆ, ನಾನು ಆ ವಿಚಾರ ಬರ್ತೀನಿ, ಯಾಕೆಂದ್ರೆ ಪಂಜಾಬ್ ಅಲ್ಲಿ ಆ ಚುನಾವಣೆ ಆದಾಗ ರಾಜೇಶ್ ಅತ್ತೆ ಅತ್ತೆ ಎಂಎಲ್ಎ ಉಳ್ಕೊಂಡ್ರೆ 20ಲ 10 ಜನ ಕಿತ್ಕೊಂಡು ಹೋಗ್ಬಿಟ್ಟಿದ್ರು ಕಾಂಗ್ರೆಸ್ ಅವರು, 10 ಜನ ಕಟ್ಕೊಂಡು 82 ಜನ ಗೆದ್ಕೊಂಡು ಬಂದರು. ಅದು ಆಮ್ ಆದ್ಮಿ ಪಕ್ಷ ಶಕ್ತಿ. ಗುಜರಾತಲ್ಲಿ ಕೂಡ ಈಗ ಅಲ್ಲೇನು 8, 9, 10, 12 ಇದೆಯಲ್ಲ, ಅಲ್ಲೇನು ದೊಡ್ಡ ಮೆಗಾ ಫೇಸ್ಗಳೇನು ಇರಲಿಲ್ಲ ಇವರಿಗೆ. ಹಾಗಾಗಿ ಫೇಸ್ಗಿಂತ ಜನ ಫೇಸ್ ಮಾಡೋ ಪ್ರಾಬ್ಲಮ್ನ ಯಾವ ರೀತಿ ಲೀಡರ್ಗಳು ಫೇಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಚುನಾವಣೆಯನ್ನು ಫೇಸ್ ಮಾಡೋದು ಅದಕ್ಕೊಂದು ಅರ್ಥ ಇರುತ್ತೆ ಅಂತ ಹೇಳ್ಬೋದು. ಎಸ್, ನಿಮ್ಮ ಕಾನ್ಫಿಡೆನ್ಸ್ ಕರೆಕ್ಟ್ ಆಗಿದೆ, ಆದರೆ ಕರ್ನಾಟಕದಲ್ಲಿ ಕೋಟಿಗಟ್ಟಲೆ ದುಡ್ಡಿದ್ದವ್ರು ಚುನಾವಣೆ ಮಾಡುವಂಥ ಜಾಗ, ಬಟ್ ಆದರೂ ನೀವು ಭರವಸೆ ಇಟ್ಕೊಂಡಿದ್ರಿ. ಅಗೇನ್ ಒಂದು ಮತ್ತೊಂದು ಸಾರಿ ಟ್ಯಾಲಿ ಅಪ್ಡೇಟ್, ನಿಮಗೆ ಬಿ ಜೆ ಪಿ ಗುಜರಾತ್ 145, ಕಾಂಗ್ರೆಸ್ 24, ಆಮ್ ಆದ್ಮಿ ಪಕ್ಷ 8ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಆ್ಯಂಡ್ ಹಿಮಾಚಲ ಪ್ರದೇಶ ಮೆಗಾಟ್ ವೇಸ್ಟ್, ಕಾಂಗ್ರೆಸ್ 34, ಅರ್ಧ 50% ಸೀಟ್ ತೊಗೊಂಡಿದೆ, ಮುನ್ನಡೆ ಕಾಯ್ದುಕೊಂಡಿದೆ, ಸೀಟೆಲ್ಲ ತಗೊಂಡಿದೆ, ಮುನ್ನಡೆ ಕಾಯ್ದುಕೊಂಡಿದೆ. ಆ್ಯಂಡ್ ಬಿ ಜೆ ಪಿ 28ರಲ್ಲಿ, ಇತರೆ 3, ಆಮ್ ಆದ್ಮಿ ಪಕ್ಷ ಹಿಮಾಚಲ ಪ್ರದೇಶದಲ್ಲಿ ಜಾದು ಮಾಡಿ. ಅಲ್ಲೂ ಒಂದೆರಡು ಗೆಲ್ಲಬೇಕಾಗಿತ್ತಲ್ಲ, ನೀವು ಯಾಕೆ ಬಿಟ್ಬಿಟ್ರಿ ಅಲ್ಲಿ? ಗೆಲ್ಲಬೇಕಾಗಿತ್ತು. ಈಗ ಪರ್ಸೆಂಟೇಜ್ ಓಟ್ ತಗೊಳ್ಳಿ, ಕೊನೆಯಲ್ಲಿ ನಮಗೆ ಎಷ್ಟು ಪರ್ಸೆಂಟೇಜ್ ಬಂದಿರುತ್ತೆ ಅಂತ ಗೊತ್ತಿಲ್ಲ. ಮುಂದಿನ ದಿವಸಗಳಲ್ಲಿ ಹಲ್ಲು ಈಗ ಪ್ರಾರಂಭ ಮಾಡಿದ್ದೇವೆ, ಮುಂದಿನ ಚುನಾವಣೆಯಲ್ಲಿ ನಾವೂ ಗೆಲ್ತೇವೆ. ಎಸ್, ಏಕೆ ಇದುವರೆಗೂ ನಾವೆಲ್ಲ ಚುನಾವಣೆ ಏನು ಅಂತ ನೋಡಿ, ಒಂದರಿಂದನೇ ಪ್ರಾರಂಭ ಆಗೋದು. ಪ್ರಾರಂಭ ಮಾಡೋಕ್ಕೆ ಒಂದು ಬೇಕು, ಚಾಲನೆ ಕೊಡೋಕ್ಕೆ ಯಾರಾದರೂ ಬರಬೇಕು. ನಾವು ಚಾಲನೆ ಕೊಟ್ಟಿದ್ದೀವಿ, 8 ಆಗಿದ್ದೀವಿ. ಮುಂದಿನ ಚುನಾವಣೆಯಲ್ಲಿ ನಾವು ಖಂಡಿತ ಫೈಟ್ ಕೊಡ್ತೇವೆ. ಎಸ್, ಮುಂದಿನ ಚುನಾವಣೆಯಲ್ಲಿ ಖಂಡಿತ ಫೈಟ್ ಕೊಡ್ತೀವಿ. ಈಗಲೂ ಕೊಟ್ಟಿದ್ದೀವಿ, ಈಗ ಕೊಟ್ಟಿಲ್ಲ ಅಂತಲ್ಲ. ಈಗ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗದ ವೆಬ್ಸೈಟ್ನ ಪ್ರಕಾರ ಈಗೇನು ಒಂದು ಬರ್ತಾ ಇದೆಯಲ್ಲ, ಸೊ ಅಲ್ಲಿ 182ನಲ್ಲಿ ವೋಟ್ ಶೇರ್ಗಳನ್ನೇ ತಗೊಳ್ಳೋದೇ ಆದರೆ ಮೋರ್ ದೆನ್ 50% ವೋಟ್ ಬಿ ಜೆ ಪಿಗಿದೆ ಗುಜರಾತಲ್ಲಿ. ಆ್ಯಂಡ್ ಆಮ್ ಆದ್ಮಿ ಪಕ್ಷ 13%ಕ್ಕಿಂತ ಹೆಚ್ಚಿದೆ, 27% ಕಾಂಗ್ರೆಸ್. ಇದುವರೆಗೂ ಕೌಂಟ್ ಆಗಿದೆ. ಈಗ ನೀವು ಈಗ ಹೇಳಿದ್ರಿ ಗುಜರಾತಲ್ಲಿ ಎಷ್ಟು, 13% ಆಮ್ ಆದ್ಮಿ, 13%. ಹೋದ ಸರಿನೂ ಸ್ಪರ್ಧೆ ಮಾಡಿದ್ದೀವಿ ಅನ್ಸುತ್ತೆ, ಗೆದ್ದಿಲ್ಲ ನಾವು. ಹೌದು ಹೌದು, 2017ರಲ್ಲಿ. ಹೌದು, ಆಗ ಪರ್ಸೆಂಟೇಜ್ ತಗೊಳ್ಳಿ, 0.1 ಇತ್ತು. ಅಲ್ಲ, ನಾನು ಗುಜರಾತಲ್ಲಿ ನಾವು ಹೇಳ್ತಾ ಇರೋದು ಒಂದು ಪರ್ಸೆಂಟೇಜ್ ತಗೊಳ್ಳೋದಾದ್ರೆ ನಾನು ಹೇಳ್ತೀನಿ, 0.1 ಇತ್ತು. ಓಕೆ, ಈಗ ಎಷ್ಟು ಪರ್ಸೆಂಟ್ ಹೈಕ್ ಆಗಿದೆ, ಜಾಸ್ತಿ ಆಗಿದೆ? ಆಗಿದೆ ಆಗಿದೆ, ನಿಮ್ಗೆ 13%ಕ್ಕೆ ಹೋಗಿದೆ. 13% ಆಗಿದೆ ಅಂದರೆ ಜನ ಬೆಂಬಲ ಕೊಟ್ಟಿಲ್ಲ ಅಂತಾನೆ. ಓಕೆ ಓಕೆ, ಇಲ್ಲ ನಾವು ನಿಮಗೆ ಬೆಂಬಲ ಕೊಟ್ಟಿಲ್ಲ ಅಂತಲ್ಲ, ನಿರೀಕ್ಷಿತ ಪ್ರಮಾಣದ ನಿರೀಕ್ಷೆ ಇಟ್ಕೊಳ್ಳೋದು ನಿಮ್ಮ ನಿರೀಕ್ಷೆ ಇಟ್ಕೊಳ್ಳೋದು ಜನ ಮನುಷ್ಯನ ಸ್ವಭಾವ. ನಿರೀಕ್ಷೆಗೇನು ಅಂತ ಇಲ್ಲ, ಖಂಡಿತ ಎಲ್ಲರಿಗೂ ನಿರೀಕ್ಷೆ ಇತ್ತು. ಯಾಕಂದರೆ ನಾವು ನಮ್ಮ ಪಕ್ಷ ನಮ್ಮ ವರಿಷ್ಠರು ಅಷ್ಟೆಲ್ಲ ಎಫರ್ಟ್ ಹಾಕಿ ಅಷ್ಟು ಪ್ರಚಾರ ಮಾಡಿ ನಮ್ಮ ನಿರೀಕ್ಷೆ ಹೆಚ್ಚಿಗಿತ್ತು. ನಾವು ಈಗ ಈ ಸಾರಿ ಬಿ ಜೆ ಪಿನ ಸೋಲ್ಸಿ ಹಿಂದಾಕಿ ನಾವು ಅಧಿಕಾರ ಚುಕ್ಕಾಣಿ ಹಿಡಿತೀವಿ ಅಂತ ಖಂಡಿತ ನಿರೀಕ್ಷೆ ಇತ್ತು, ಅದರಲ್ಲಿ ನೀವು ಎರಡನೇ ಮಾತಿಲ್ಲ. ಬಟ್ ನಿರೀಕ್ಷೆಗೂ ಮೀರಿ ಬಿ ಜೆ ಪಿಯವರು ಮುಂಚೂಣಿಯಲ್ಲಿ ಇದ್ದಾರೆ. ಇನ್ನು ನೋಡಿ, ಹಿಮಾಚಲ ಪ್ರದೇಶದಲ್ಲಿ 1% ನಿಮಗೆ ವೋಟ್ ಶೇರು, 44% ಬಿ ಜೆ ಪಿ, 44% ಬಿ ಜೆ ಪಿಗೆ. ಹಾಗೆ ಇಲ್ಲಿ ಕಾಂಗ್ರೆಸ್ 40% ಇದೆ, ಬಟ್ ಬಿ ಜೆ ಪಿ ಕಾಂಗ್ರೆಸ್ಗಿಂತ ಹೆಚ್ಚು ಪರ್ಸೆಂಟೇಜ್ ಪಡೆದ್ರು ಸಹ ಮತಗಳನ್ನ, ಬಟ್ ಸೀಟಲ್ಲಿ ಯಾಕೋ ಇನ್ನೇನ ಇದು ಮಾಡ್ಕೊಂಡಿದೆ. ಬಟ್ ಈ ಕ್ಷಣದ ಬರ್ತಾ ಇರೋ ರಿಪೋರ್ಟ್ ಪ್ರಕಾರ ಬಿ ಜೆ ಪಿ 32, ಕಾಂಗ್ರೆಸ್ 32, ಅದರ್ಸ್ 3ರಲ್ಲಿ ಹಿಮಾಚಲ ಪ್ರದೇಶ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಆ್ಯಂಡ್ ಗುಜರಾತಲ್ಲಿ 149 ಬಿ ಜೆ ಪಿ, 23 ಕಾಂಗ್ರೆಸ್, 8ರಲ್ಲಿ ಆಪ್, 2ರಲ್ಲಿ ಅದರ್ಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇದು ಮುನ್ನಡೆ ಅಷ್ಟೇ, ಮುನ್ನಡೆ ಚೇಂಜಸ್ ಆಗ್ತಿರುತ್ತೆ, ಪ್ರತಿ ಸುತ್ತಲೂ ಕೂಡ ಆಚೆ ಆಚೆ ಆಗ್ತಿರುತ್ತೆ ಇದಿಷ್ಟು. ಎಸ್, ಇನ್ನು ಸ್ವಲ್ಪ ಹೊತ್ತು ಮತ್ತೆ ಜಾಯ್ನ್ ಆಗ್ತಾರೆ ಸತೀಶ್ ಅವರು, ಅವರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಿಮ್ಮ ಜೊತೆ ಬರ್ತಾರೆ. ಸತೀಶ್ ನಿಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಜಾಯ್ನ್ ಆಗಿ ಇದನ್ನು ಶೋ ಕಂಟಿನ್ಯೂ ಮಾಡ್ತಾರೆ. ಯಾಕೆಂತಂದರೆ ಗುಜರಾತ್ ಫಲಿತಾಂಶ ಇನ್ನೂ ನಮ್ಮನ್ನು ನೀರು ಕುಡಿಸುತ್ತೆ ಮಧ್ಯಾಹ್ನದವರೆಗೆ, ಹಂಗೆ ಹಿಂಗೆ ಹೋಗ್ತಾ ಗುಜರಾತ್ ರಿಸಲ್ಟ್ ಮಾಮೂಲಿ ಬಿ ಜೆ ಪಿಗೆ. ಹಾಗೆ ಹಿಮಾಚಲ ಪ್ರದೇಶದಲ್ಲಿ ಏನು ಎತ್ತ ಅನ್ನೋದು ಒಂದಷ್ಟು ಕಾಡ್ತಾ ಇರುತ್ತೆ, ಅದೇನು ಅಂತ ಗೊತ್ತಾಗುತ್ತೆ. ಇಲ್ಲಾಗಲೇ ಮಹೇಶ್ ಕೊಂಡ್ಕನೆ ಹೇಳ್ತಿದ್ದಾರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿನ್ ಆಗೋದು ಅಷ್ಟೇ ಅಂತ ಅವರು ಅಚಲವಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರ್ಯಾರು ಆಡಿಯನ್ಸ್ ನೋಡ್ತಾ ಇದ್ದೀರಿ ಈ ಚುನಾವಣೆ ಫಲಿತಾಂಶ, ಕರ್ನಾಟಕದ ಲೆಕ್ಕಾಚಾರದ ಬಗ್ಗೆ ಕಾಮೆಂಟ್ ಮಾಡಿ. ಹಾಗೆ ಆಮ್ ಆದ್ಮಿ ಪಕ್ಷ ಏನು ಇಂಪ್ಯಾಕ್ಟ್ ಮಾಡುತ್ತೆ ಕರ್ನಾಟಕದಲ್ಲಿ, ನೀವು ಆ ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ಇಲ್ಲಿ ಕಮಲೇಶ್ ಅವರನ್ನ ಪ್ರಶ್ನೆ ಮಾಡ್ತೀನಿ, ಏನು ಹೇಳ್ತಾರೆ ಅಂತ. ಯಾಕಂದರೆ ತುಂಬ ಅಚ್ಚುಕಟ್ಟಾಗಿ ಸ್ಮಾರ್ಟಾಗಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಕೋಟಿ ಕೋಟಿ ಹಣ ಇದ್ದು ರಾಜಕಾರಣ ಮಾಡಬೇಕಾದಂಥ ಕರ್ನಾಟಕದ ರಾಜಕೀಯ ರಣಕಣದಲ್ಲಿ ನಾವು ಚುನಾವಣಾ ಆಯೋಗ ಹೇಳಿದಷ್ಟು ಹಣವನ್ನೇ ಖರ್ಚು ಮಾಡಿ ಜನರ ಮನಸ್ಸನ್ನು ಗೆದ್ದು ಅಧಿಕಾರದ ಮಹಲನ್ನು ಕಟ್ತೀವಿ, ಈ ಸರಿ ಅಲ್ಲ ಮುಂದಿನ ಸರಿ,
ಅಟ್ಲೀಸ್ಟ್ ಈ ಸಾರಿ ನಮಗೆ ಗೇನ್ ಆಗುತ್ತೆ, ಭರವಸೆ ಇದೆ ಅಂತ. ರಾಜೇಶ್ ಅವರು ಕೇಳಿದಂಥ ಪ್ರಶ್ನೆಗೆ ಅವ್ರು ಹೇಳಿದ್ರು, ಇಲ್ಲ ಇಲ್ಲಿ ಫೇಸ್ಗೆ ನಾನು ಕೂಡ ಅದಕ್ಕೆ ಹೇಳಿದೆ, ವ್ಯಕ್ತಿಗಿಂತ ವ್ಯಕ್ತಿತ್ವ ಅಷ್ಟೇ, ಪಕ್ಷದ ಸಿದ್ಧಾಂತ ಲೆಕ್ಕಾಚಾರ ಮುಖ್ಯ. ಹಾಗಾಗಿ ಆ ದಿಸೆಯಲ್ಲಿ ಅವ್ರು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ, ಆ ಕಡೆ ಹೋಗ್ತಾ ಇದ್ದಾರೆ. ಆ್ಯಂಡ್ ವಿಶ್ವಾಸ್ ಹೇಳ್ತಾ ಇದ್ದಾರೆ, ಖಂಡಿತ ವಿಶ್ವಾಸ್ ನಾನು ಪದೇ ಪದೇ ಹೇಳ್ತಿರ್ತೀನಿ ಇದನ್ನು, ಡೆಫಿನೆಟ್ಲಿ 2024 ಲೋಕಸಭಾದಲ್ಲಿ AAP ವಿಲ್ ಟಫ್ ಅಂದರೆ ಗುಜರಾತಲ್ಲಿ ಒಳ್ಳೆ ಸ್ಪರ್ಧೆ ಕೊಡುತ್ತೆ ಅನ್ನೋದನ್ನು ವಿಶ್ವಾಸ್ ಅವ್ರು ಹೇಳ್ತಾ ಇದ್ದಾರೆ. ಖಂಡಿತ ಆಮ್ ಆದ್ಮಿ ಪಕ್ಷ ದೆಹಲಿಯ 7, ಪಂಜಾಬ್ನ 13, ಹಾಗೆ ಗುಜರಾತ್ನ 26, ಹಂಗೆ ಲೆಕ್ಕ ಹಾಕೊಂಡ್ರೆ 3. ಈ 3 ರಾಜ್ಯಗಳಲ್ಲಿ ಲೋಕಸಭಾ ಸೀಟ್ಗಳನ್ನ ಆಗಲೇ ನಿಮಗೆ ಹೇಳ್ತಾ ಬಂದೆ, ಹೆಚ್ಚು ಕಮ್ಮಿ 47 ಬರುತ್ತೆ. ಈ 47ರಲ್ಲಿ 10-15 ಸ್ಥಾನ ಲೋಕಸಭಾ ಸ್ಥಾನಗಳನ್ನ ಆಮ್ ಆದ್ಮಿ ಪಕ್ಷದವರು ಗೆಲ್ಲಬಹುದು. 10-15 ಅಂದರೆ ಇನ್ನೊಂದು ಸ್ವಲ್ಪ ಏನಾರ ಲೋಕಸಭೆ ಚುನಾವಣೆ ಇನ್ನು 1.5 ವರ್ಷ ಐತೆ, ಇನ್ನೂ ಬೇರೆ ಬೇರೆ ರಾಜ್ಯದಲ್ಲಿ ಖಾತೆ ತೆರೆಯುವ ಮನಸ್ಸನ್ನು ಮಾಡಿದ್ರೆ ಇವರು ಒಂದು ಲೋಕಸಭೆಯಲ್ಲೂ ಕೂಡ ಒಂದು ಗುರುತರವಾದಂಥ ಒಂದು ಸಾಧನೆಯನ್ನು ಮಾಡಬಹುದು. ಯಾಕೆ ಈ ವಿಷಯ ಯಾಕೆ ಶಿವು ಹೇಳ್ತಿದ್ದೀರಿ ಪದೇ ಪದೇ ಅಂತಂದರೆ, ಕಾಂಗ್ರೆಸ್ ಅಪೋಷನ್ ಜವಾಬ್ದಾರಿನ ಸಮರ್ಥವಾಗಿ ನಿಭಾಯಿಸದ ಕಾರಣ ದೇಶದಲ್ಲಿ BJP ಪ್ರಬಲವಾಗಿದೆ. ಹಾಗಾಗಿ ಕಾಂಗ್ರೆಸ್ಗೆ ಪರ್ಯಾಯ BJPಗೆ ಪ್ರತಿರೋಧ ಒಡ್ಡುವಂಥ ಪಕ್ಷಗಳ ಸಾಲಿಗೆ ನಿಂತಾಗ ಅದು ಆಮ್ ಆದ್ಮಿ ಪಕ್ಷ ಎಲ್ಲರೂ ಕಣ್ಗೂ ಕಾಣ್ತಾ ಇದೆ. ಸ್ಟಾಲಿನ್ DMK ಒಂದೇ ರಾಜ್ಯ, YSRCP ಒಂದೇ ರಾಜ್ಯ, TMC ಒಂದು ರಾಜ್ಯ, ಈಶಾನ್ಯ ರಾಜ್ಯದಲ್ಲಿ ಅಲ್ಲಿ ಇಲ್ಲಿ ಇದೆ. ಸೊ ಇಂಥ ಸನ್ನಿವೇಶದಲ್ಲಿ ಒಂದು ರಾಜ್ಯಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಆಗ ನೋಡಿದ್ರೆ ಕಾಂಗ್ರೆಸ್ಸು ರಾಜಸ್ಥಾನದಲ್ಲಿ ಅಧಿಕಾರದಲ್ಲಿದೆ, ಅದನ್ನು ಹೊರತುಪಡಿಸಿದ್ರೆ ಹಂಗೆ ನೋಡಿದ್ರೆ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ಗಿಂತ ಜಾಸ್ತಿ ಪ್ರಬಲವಾಗಿದ್ದಂಗೆ ಕಾಣ್ತಾ ಇದೆ. ಜಾರ್ಖಂಡಲ್ಲಿ ಇದ್ದಾರೆ ಅವರು, ಅದು ಮೈತ್ರಿಕೂಟದ ಸರ್ಕಾರ, ಬಟ್ ಆಮ್ ಆದ್ಮಿ ಪಕ್ಷ ಎರಡೂ ರಾಜ್ಯಗಳಲ್ಲಿ ಸ್ವತಂತ್ರ ಅಧಿಕಾರವನ್ನು ಹಿಡಿದಿದೆ ಅಂತ ಹೇಳ್ಬೋದು. ಎಸ್ ಸರ್, ನೀವೇನು ಹೇಳ್ತೀರಿ? ಯಾವ ವಿಚಾರವಾಗಿ ಈಗ ಒಂದು ಅನ್ನೋದು ವಿಶ್ವಾಸ್ ಮತ್ತೊಂದು ಅಪ್ಡೇಟ್ ಕೊಟ್ಟಿದ್ದಾರೆ, 2-3 ಸೀಟ್ ಕೂಡ ಗೆಲ್ಲಬಹುದು ಲೋಕಸಭೆಯಲ್ಲಿ ಗುಜರಾತಲ್ಲಿ ಅನ್ನೋದನ್ನು ವಿಶ್ವಾಸ್ ಅವರು ಹೇಳ್ತಾ ಇದ್ದಾರೆ. ಬಟ್ ಡೋಂಟ್ ನೋ, ಅಲ್ಲ ಆಗ್ಬೋದೇನೋ, ಯಾಕೆಂದರೆ ಇಲ್ಲಿ ಇವತ್ತು ನಂಬರು ಆಪ್ತು 8 MLA ಅಂತಂದರೆ ಅವರು 8-80 ಮಾಡ್ಕೊಳ್ಳೋದು ಗೊತ್ತು ಅವ್ರಿಗೆ, ಆ 8 MLA ಒಂದು 3 MP ಗೆಲ್ಸ್ಕೊಳ್ಳೋದು ಕೂಡ ಗೊತ್ತಿರುತ್ತೆ. ಬಟ್ ಟಫ್ ಫೈಟ್ ನಿಜವಾಗಿಯೂ ಕಾಂಗ್ರೆಸ್ಗೆ ಹಾಗೆ BJP ಅಲ್ಲ, ನಾವು 8 ಇದ್ದರೂ 10 ಇದ್ದರು ನಮ್ಮ ಕೆಲಸ, ನಮ್ಮ ಏನು ಮಾರ್ಗದರ್ಶನ ಇದೆ ವರಿಷ್ಠರದು, ನಾವು ಜನಸಾಮಾನ್ಯರ ಜನಪರ ಕೆಲಸ ಮಾಡ್ತೀವಿ. ಅದಕ್ಕೆ ನಾವು 8-80 ನೀವು ಹೇಳ್ದಂಗೆ 8-80 ಮಾಡ್ಕೊತೀವಿ. ನಾವು ಜನಪರ ಕೆಲಸ ಮಾಡ್ತೀವಿ. ಇಲ್ಲ ಕರೆಕ್ಟ್, ನೀವು ಹೇಳ್ತಾ ನೀವು ಜನಪರವಾಗಿ ಕೆಲಸ ಮಾಡ್ತೀರಿ, ಕೆಲವು ವಿಷಯಗಳನ್ನ ಹೇಳ್ತಾ ಇದ್ದೀರಿ. ಬಟ್ ಗುಜರಾತಲ್ಲಿ ಮಾತ್ರ ನೀವು ಅನ್ಕೊಂಡು ಅಧಿಕಾರಕ್ಕೆ ಒಂದೇ ಬಿಡ್ತೀವಿ ಅಂತಿದ್ರಿ, ಬಟ್ ಬಂದಿಲ್ಲ. ಬಟ್ ಇದು ನಾಟ್ ಬ್ಯಾಡ್, ನೀವು ಆಗಲೇ ಒಂದು ಕಂಪ್ಯಾರಿಸನ್ ಕೊಟ್ಟೆ, ಕಳೆದ ವರ್ಷ ಎಷ್ಟು ಪರ್ಸೆಂಟೇಜ್ ಇತ್ತು, ಈ ವರ್ಷ ಎಷ್ಟು ಪರ್ಸೆಂಟೇಜ್ ಓಟ್ ಬಂದಿದೆ, ಲೆಕ್ಕ ಹಾಕಿ ನಮ್ಮದು ಸಾಧನೆ ಅಲ್ವೇ ಅಂತ ಹೇಳ್ತಾ ಇದ್ದೀರಿ. ಖಂಡಿತ ಇದು ಸಾಧನೆನೇ, ನಾವೇನು ಸಾಧನೆ ಅಲ್ಲ ನಾವೇನು ಹೇಳ್ತಾ ಇಲ್ಲ, ಸಾಧನೆನೇ. ಆದರೆ ನಿರೀಕ್ಷಿತ ಪ್ರಮಾಣ ಶ್ರಮ ತುಂಬ ಹಾಕಿದ್ರಿ, ಕಾಂಗ್ರೆಸ್ಗಿಂತ ಹೆಚ್ಚು ಶ್ರಮ ಹಾಕಿದ್ರಿ. ಖಂಡಿತ ಕಾಂಗ್ರೆಸ್ಗಿಂತ ಹೆಚ್ಚು ಶ್ರಮ ಹಾಕಿದ್ರಿ. ಕಾಂಗ್ರೆಸ್ ಅವರೇ ಕೈ ಚೆಲ್ಲಿ ಕೂತಾಗ 77 ಜನ MLA ಇದ್ರು, ಅವರೆಲ್ಲ ಮಾರ ಇದಾಗ ಒಂದಷ್ಟು ಜನ ಹೋಗ್ಬಿಟ್ಟಿದ್ದೀವಿ. ನೀವು ಹೇಳಿದ್ರಿ ಶ್ರಮ ಹಾಕಿದ್ದೀವಿ, ಖಂಡಿತ ಅದು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಸುಮಾರು ನಾವು ಕರ್ನಾಟಕದಿಂದನೂ ಸುಮಾರು ನಮ್ಮ ನಾಯಕರುಗಳು ಹೋಗಿ ಅಲ್ಲಿ ಪ್ರಚಾರನೂ ಸಹ ಮಾಡಿದ್ದಾರೆ. ಕೋಟಿ ಕೋಟಿ ಖರ್ಚು ಮಾಡೋರ ಮುಂದೆ ನೀವೇನು ಅಂತಲೂ ಒಂದು ಪ್ರಶ್ನೆ ಕೇಳಿದ್ದೀರಾ. ಓಕೆ, ಆಯಿತಾ. ಈಗ ಡಬಲ್ ಇಂಜಿನ್ ಸರ್ಕಾರ ಅಲ್ಲಿ, ಕೇಂದ್ರದಲ್ಲೂ ಅವರೇ ಇದ್ದರು, ರಾಜ್ಯದಲ್ಲೂ ಅವರೇ ಇದ್ದಾರಲ್ಲಿ ಗುಜರಾತಲ್ಲಿ, ಅಧಿಕಾರಿಗಳು ಅವ್ರ ಮಾತು ಕೇಳಿರ್ಬೋದು. ಆಮೇಲೆ ನಮಗೆ ನಿರೀಕ್ಷೆಗಿಂತ ಕಡಿಮೆ ಪ್ರಮಾಣದಲ್ಲಿ ಸೀಟುಗಳು ಗೆಲ್ತಾ ಇರೋದು, ನಾವು ಮುಂದಿನ ನಾವು ನೋಡಿ, ಕಾಂಗ್ರೆಸ್ ನೀವು ಹೇಳ್ದಂಗೆ ರಾಷ್ಟ್ರದಲ್ಲಿ ನಾಯಕರು ಇಲ್ಲ, ಕಾಂಗ್ರೆಸ್ ಮೇಲೆ ಒಂದು ನಂಬಿಕೆ ಅಂತ ಹೊರಟೋಗಿದೆ. ನಮ್ಮ ಮುಂದಿನ ನಾಯಕರು ಯಾರು? ಜನ ಈಗ ಜನ ಏನು ಕೇಳೋದು? ರಾಹುಲ್ ಗಾಂಧಿ ಇದಾರಲ್ಲ ಅವ್ರಿಗೆ, ರಾಹುಲ್ ಗಾಂಧಿಗೆ ಪ್ರಧಾನಿ ಅಂದ್ಬಿಟ್ಟು ಯಾರು ಒಪ್ಕೊಳ್ಳೋಕೆ ರೆಡಿ ಇಲ್ವಲ್ಲ. ಅವ್ರ ಪಕ್ಷದಲ್ಲೇ ಗೊಂದಲ ಇದೆ, ನೀವು ಹೇಳ್ದಂಗೆ ಪಕ್ಷ ಈಗ ಅವ್ರ ಪಕ್ಷದಲ್ಲೇ ಗೊಂದಲ ಇದೆ. ನೀವು ಕರ್ನಾಟಕಕ್ಕೆ ತಗೊಂಡ್ರೆ ಇಲ್ಲೂ ಗೊಂದಲ ಇದೆ. ಒಂದು ಬಣ ಸಿದ್ದರಾಮಯ್ಯ ಅವ್ರದ್ದು, ಒಂದು ಬಣ DK ಶಿವಕುಮಾರ್ ಅವ್ರದ್ದು. ನಾಯಕತ್ವ ಯಾರು ಒಗ್ಗಟ್ಟಾಗಿ ನಾಯಕತ್ವನ ತಗೊಂಡೋಗ್ತಾರೆ ಅಲ್ವಾ, ಅದು ಪ್ರಶ್ನೆ. ಎಸ್, ಓಕೆ, ನೀವು ಹೇಳ್ತಿದ್ದೀರಿ ದೇಶದಲ್ಲಿ ಕೂಡ ಕಾಂಗ್ರೆಸ್ ವೀಕು, ರಾಜ್ಯದಲ್ಲಿ ಕೂಡ ಬಣ ಬಡಿದ ಆಟ, ಹೀಗಾಗಿ ಕಾಂಗ್ರೆಸ್ ಎಲ್ಲೂ ವೀಕ್ ಆಗಿದೆ, ಸ್ಟ್ರಾಂಗ್ ಆಗಿಲ್ಲ ನೀವು ಹೇಳೋ ಪ್ರಕಾರ. ನಾವು ಸ್ಟ್ರಾಂಗ್ ಆಗ್ತೀವಿ ನೀವು ಹೇಳ್ತೀರಿ. ಖಂಡಿತ. ಎಸ್, ಓಕೆ, ಕರ್ನಾಟಕದಲ್ಲಿ ಎಷ್ಟು ಪರ್ಸೆಂಟ್ ಓಟ್ ತಗೋತೀರಿ? ಈಗ ಪರ್ಸಂಟೇಜ್ ನೋಡಿ, ಹೋದ ಸಾರಿ ನಾವು ಅಷ್ಟು ಮಟ್ಟಕ್ಕೆ ನಾವು ಫೈಟ್ ಕೊಟ್ಟಿಲ್ಲ. ಕಾರಣ, ನಾವು ಹೋದ ಸಾರಿಗೆ 5 ವರ್ಷ ಆಗಿದ್ದಿದ್ದು. ನಾವು ಅಂದ್ಕೊಂಡಿದ್ದೇನು, ನಮ್ಮ ಪಕ್ಷದವರಿಷ್ಟು ದೆಹಲಿಗೆ ಮಾತ್ರ ನೋಡ್ತಾ ಇದ್ರು, ದೆಹಲಿ ಒಳ್ಳೆ ಆಡಳಿತ ಕೊಡ್ತಾ ಇದ್ರು, ಅದಕ್ಕೆ ಕರ್ನಾಟಕದ ಕಡೆ ಗಮನ ಕೊಟ್ಟಿಲ್ಲ. ಈಗ ಕರ್ನಾಟಕದಲ್ಲಿ ನಾವು ಪಕ್ಷ ಸಂಘಟನೆ ಮಾಡ್ತಾ ಇದ್ದೀವಿ,
ನಮ್ಮ ಏನು ಎಫರ್ಟ್ ಇದೆ ಅದನ್ನ ಹಾಕಿ ನಾವು ಆದಷ್ಟು ನಮ್ಮ ಕ್ಯಾಂಡಿಡೇಟ್ಗಳನ್ನ ಗೆಲ್ಸ್ಕೊಂಡ್ಬರಂತ ಕೆಲಸ ನಾವು ಮಾಡ್ತೀವಿ ಓಕೆ ಕಮಲೇಶ್ ಅವರು ತುಂಬಾ ಕಾನ್ಫಿಡೆನ್ಸ್ ಅನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಒಂದಷ್ಟು ಎಫರ್ಟ್ ಹಾಕ್ತೀವಿ ಶ್ರಮ ಹಾಕ್ತೀವಿ ಬಟ್ ಗುಜರಾತಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚು ಶ್ರಮ ಹಾಕಿದ್ವಿ ಅಂತ ನಾನು ಹೇಳಿದ್ದೇನೆ ಒಪ್ಕೊಂಡ್ರೌದು ನಾವು ಹಾಕಿದ್ವಿ ಬಟ್ ಹಾಗಂತ ಏನು ಕಡಿಮೆ ಏನಲ್ವಲ್ಲ 13-14% ಏನು ಓಟ್ ಏನು ಹುಡುಗಾಟನ ಇನ್ನೂ ಬರುತ್ತೆ ಅನ್ನೋ ವಿಶ್ವಾಸ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಇಲ್ಲಿ ಕಾಂಗ್ರೆಸ್ ಹಾಗೆ ಆಮ್ ಆದ್ಮಿ ಪಕ್ಷದ ಅವರೂ ಸ್ಪರ್ಧೆ ಮಾಡಿದ ಪರಿಣಾಮ ಅಂದರೆ ಆಮ್ ಆದ್ಮಿ ಪಕ್ಷ ಕೂಡ ಕಠಿಣ ಸ್ಪರ್ಧೆ ಕೊಟ್ಟ ಪರಿಣಾಮ ಬಿಜೆಪಿ ಮೋರ್ ದೆನ್ 50% ಓಟ್ ತೊಗೊಂಡು ಆರಾಮವಾಗಿ ಮುಂದೆ ಹೋಗ್ತಾ ಇದ್ದಾರೆ ಹಾಗಾಗಿ ರಾಜಕಾರಣದಲ್ಲಿ ಯಾರು ಏನು ಸನ್ಯಾಸಿಗಳೇನಲ್ಲ ಎಲ್ಲರೂ ಅಧಿಕಾರ ಪಡಿಬೇಕು ಅಂತಲೇ ಹೋಗೋದು ಇಲ್ಲ ಕಾ ನಮ್ಮಿಂದ ಬಿಜೆಪಿ ಗೆದ್ದುಬಿಡುತ್ತೆ ಅಂತ ಆಪ್ ಮನೇಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ ಬಟ್ ಫೈಟ್ ಕೊಟ್ಟಿದ್ದಾರೆ ಬಟ್ ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಸಾಧ್ಯ ಆಗಲಿಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳು ಅಧಿಕಾರ ಅಲ್ಲ ಜನಗಳ ಸೇವೆ ಮಾಡಬೇಕು ಅಂತ ಬರೋರು ನೋಡಿ ನಮ್ಮಲ್ಲಿ ನೀವು ಬೆಂಗಳೂರು ಕರ್ನಾಟಕದಲ್ಲಿ ತಗೊಂಡ್ರೆ ನಾನು ನೋಡಿದ ಮಟ್ಟಕ್ಕೆ ಸೇವೆ ಮಾಡಬೇಕು ಅಂತ ಬರುವಂತ ಅಭ್ಯರ್ಥಿಗಳು ಹೆಚ್ಚಾಗಿದ್ದಾರೆ ಹಣ ಮಾಡಬೇಕು ನನಗೆ ಅಧಿಕಾರ ಬೇಕು ಅಂತ ಯಾರೂ ಬರೋರಿಲ್ಲ ನಮ್ಮಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕೂಡ ಒಂದಷ್ಟು ಅಪ್ಡೇಟ್ಸ್ ನಮ್ಮ ಯೋಗೇಶ್ ಅದನ್ನ ಇದು ಮಾಡ್ತಾರೆ ಅಂತ ಭಾವಿಸ್ತೇನೆ ಈಗ ಹಿಮಾಚಲ ಪ್ರದೇಶದಲ್ಲಿ ಕೂಡ ಒಂದಷ್ಟು ಚೇಂಜಸ್ ಬದಲಾವಣೆಗಳಾಗ್ತಾ ಇದೆ ಈಗ ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಈಗ ಇದೀಗ ಬಿಜೆಪಿ 31 ಕಾಂಗ್ರೆಸ್ 34 ಅಂತಿದೆ ಒಂದಷ್ಟು ಚೇಂಜಸ್ ಕೂಡ ಆಗ್ತಿದೆ ಎಲೆಕ್ಷನ್ ಕಮಿಷನ್ ಇದ್ರ ಪ್ರಕಾರ ಮತ್ತು ನ್ಯಾಷನಲ್ ಇದರಲ್ಲಿ ಕೂಡ ಒಂದಷ್ಟು ಚೇಂಜಸ್ ಇದೆ ಒಟ್ಟಾರೆಯಾಗಿ ಬಿಜೆಪಿ ಎರಡೂ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಸಮೀಪ ಹಿಮಾಚಲ ಪ್ರದೇಶ ಬರ್ತಾ ಇದ್ರು ಸಹ ಕಡೆಗಳಿಗೆವರೆಗೂ ಆವಿ ಏಣಿ ಆಟ ಇರುತ್ತೆ ಫೈನಲಿ ಸರ್ಕಾರ ಬಿಜೆಪಿ ಮಾಡುತ್ತೆ ಅಂತ ಒಂದಷ್ಟು ಜನ ಹೇಳ್ತಾರೆ ಯಾಕೆ ಹೆಂಗೆ ಅಂತಂದರೆ ಅವರು ಅಧಿಕಾರಕ್ಕೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರ್ಬೋದು ಬಂದಿಲ್ಲ ಅಂತಂದರೆ ಅತಂತ್ರ ಅವರು ಅಧಿಕಾರ ಮಾಡ್ತಾರೆ ಇಲ್ಲ ಆಪರೇಷನ್ ಮಾಡಿ ಅಧಿಕಾರ ಮಾಡ್ತಾರೆ ಖಂಡಿತ ಆಪರೇಷನ್ ಅವ್ರು ಎತ್ತಿದ ಕೈ ಆಪರೇಷನ್ ಕಮಲ ಅವರಿಗೆ ಎಸ್ ಆಗಿ ವಿಶ್ವಾಸ್ ಮತ್ತೊಂದು ಮಾತು ಎ ಪಿ ಬಗ್ಗೆ 15-20% ವೋಟ್ ಶೇರ್ ಎ ಪಿ ಗುಜರಾತ್ ಅಂದರೆ ಡೆಫಿನೆಟ್ಲಿ ಗುಡ್ ವೋಟ್ ಶೇರ್ ಅಂತ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಎಸ್ ಗುಡ್ ಬಟ್ ನಂಬರ್ ಇಸ್ ಇಂಪಾರ್ಟೆಂಟ್ ಆದರೆ ನಂಬರ್ ಮುಂದೆ ಪಡಿತೀವಿ ಈಗ ಸದ್ಯಕ್ಕೆ ಪರವಾಗಿಲ್ಲ ನಾಟ್ ಬ್ಯಾಡ್ ಅನ್ನೋದು ಎ ಪಿ ನಾಯಕರ ಮಾತು ಕಮಲೇಶ್ ರಾವ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ವಿಶ್ವಾಸ್ ಸೊ ಒಟ್ಟಾರೆ ಗುಜರಾತ್ ಚುನಾವಣೆ ಬಿಜೆಪಿ ನಿರೀಕ್ಷಿತ ಏನಿತ್ತು ಅದಕ್ಕಿಂತ ಸ್ವಲ್ಪ ಲೆಕ್ಕಾಚಾರ ಮುಂದೆ ಹೋಗ್ತಾ ಇದ್ದಾರೆ ಆ್ಯಂಡ್ ಕಾಂಗ್ರೆಸ್ 23 ಸದ್ಯಕ್ಕೆ ಕಾಂಗ್ರೆಸ್ 77 ಎಮ್ ಎಲ್ ಎಗಿದ್ರು ಕಳೆದ ಬಾರಿ ಆ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಅವರು ಮೋರ್ ದೆನ್ 50 ಸೀಟನ್ನು ಕಳ್ಕೊಂಡಿದ್ದಾರೆ ಈಗಲ್ಲ ಅವರು ಕಳೆದ ಬಾರಿಗೆ ಚುನಾವಣೆ ಆದ ನಂತರನೇ ಒಂದಷ್ಟು ಜನ ಬಿಟ್ಟು ಪಾರ್ಟಿ ಬಿಟ್ಟು ಹಿಂಗೆ ಹೋಗ್ಬಿಟ್ಟಿದ್ರು ಸೊ ಒಟ್ಟಾರೆಯಾಗಿ ಬಿ ಜೆ ಪಿ ದಿಗ್ವಿಜಯ ಗುಜರಾತ್ ಆದರೆ ಎ ಎ ಪಿ ಬೆಳವಣಿಗೆ ಬಿ ಜೆ ಪಿಗೆ ಎಚ್ಚರಿಕೆ ಗಂಟೆ ಜೊತೆಗೆ ಕಾಂಗ್ರೆಸ್ ಎಸ್ ಡೆಫಿನೆಟ್ಲಿ ಮುಂದಿನ ಬಾರಿಗೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ಗುಜರಾತ್ನಲ್ಲಿ ರಾಹುಲ್ ಗಾಂಧಿ ಭಾರತ್ ಜೋಡೋ ಬಿಟ್ಟು ಒಂದು ಅಟ್ಲೀಸ್ಟ್ ಒಂದು 15-20 ದಿನ ಪ್ರಚಾರ ಮಾಡಿದರೆ ಆ 23ರ ಸಂಖ್ಯೆ ಒಂದು 43-33 ಆಗಿರೋದು ಅದಾಗಲಿಲ್ಲ ಎನಿಹೌ ಇನ್ನು ಕೆಲ ಹೊತ್ತಿನಲ್ಲೇ ಸತೀಶ್ ಅವರು ಜಾಯ್ನ್ ಆಗ್ತಾರೆ ಸತೀಶ್ ಚಿನ್ನಪ್ಪ ಜಾಯ್ನ್ ಆಗ್ತಾರೆ ನಮ್ಮ ಎಡಿಟರ್ ಇನ್ ಚೀಫ್ ಹಾಗೆ ಕಮಲೇಶ್ ಅವರು ಮಾತುಕತೆ ಮುಂದುವರೆಸ್ತಾರೆ ಮತ್ತಷ್ಟು ಗೇಟ್ಸ್ ಗೆಸ್ಟ್ಗಳು ಬರ್ತಾರೆ ಆಮ್ ಆದ್ಮಿ ಪಕ್ಷದಿಂದ ಕಮಲೇಶ್ ಅವರು ಕೂತು ನಮ್ಮ ಜೊತೆ ಮಾತಾಡ್ತಾ ಇದ್ರು ಮತ್ತು ಈಗ ನಮ್ಮ ಸತೀಶ್ ಅವ್ರ ಜೊತೆ ಕೂಡ ಮಾತುಕತೆಯನ್ನು ಮುಂದುವರೆಸ್ತಾರೆ ನಮ್ಮ ನಮ್ಮ ಕನ್ನಡದ ನಮ್ಮ ಅಶ್ವಿನ್ ಸರ್ಗೆ ಹೇಳ್ತೀನಿ ನಾನೀಗ ರಿಲೀವ್ ಮಾಡಿ ಸತೀಶ್ ಅವ್ರಿಗೆ ಅವಕಾಶ ಮಾಡಿ ಅಂತ ಒಟ್ಟಾರ ವೀಕ್ಷಕರೇ ಮತ್ತೊಂದು ಸಾರಿ ಟ್ಯಾಲಿನ ಹೇಳಿ ನಾನು ವೈಂಡ್ ಅಪ್ ಮಾಡ್ತೇನೆ ಬಿಜೆಪಿ ಗುಜರಾತಲ್ಲಿ 147 ಕಾಂಗ್ರೆಸ್ 23 ಆಮ್ ಆದ್ಮಿ ಪಕ್ಷ 8 ಅದರ್ಸ್ 4ರಲ್ಲಿ ಹಾಗೆ ಹಿಮಾಚಲ ಪ್ರದೇಶದಲ್ಲಿ 33 ಬಿಜೆಪಿ 32 ಕಾಂಗ್ರೆಸ್ ಬಿಜೆಪಿ ಒಂದು ಸ್ವಲ್ಪ ಒಂದು ಸ್ಥಾನದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಯಾಕೆಂದರೆ ಇದು ಇದೆ ಇನ್ನು ಇದು ಒಂದು ಸ್ವಲ್ಪ 1-2-3 ಆಚೆ ಹೆಚ್ಚೆ ನಡೀತಾನೆ ಇದೆ ಬಟ್ ಕಡೆಗಳಿಗೆ ಅವರು ಕೂಡ ಫಲಿತಾಂಶ ಕುತೂಹಲವನ್ನು ಕಾಯ್ದುಕೊಡ್ತಾ ಇದೆ